ಪವರ್ ಟಿವಿ ಸುದ್ದಿ ಬಿತ್ತರಿಸಿದ 24 ಗಂಟೆಯೊಳಗೆ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಪವರ್ ಟಿವಿ ಸುದ್ದಿ ಬಿತ್ತರಿಸಿದಂತಹ 24 ಗಂಟೆಯೊಳಗೆ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮುಂದೆ ಆಗುವ ಅನಾಹುತಗಳ ಬಗ್ಗೆ ಎಚ್ಚೆತ್ತುಕೊಂಡಿದ್ದಾರೆ. ಅನಾಹುತಕ್ಕೆ ಕಾರಣವಾಗುತ್ತಿದ್ದ ವಿದ್ಯುತ್ ಕಂಬವನ್ನ ಅಧಿಕಾರಿಗಳು ತೆಗೆದಿದ್ದಾರೆ. ಜಮೀನಿನಲ್ಲಿ ಹೊಸ ವಿದ್ಯುತ್ ಕಂಬವನ್ನ ಹಾಕಿದ್ದಾರೆ ಅಧಿಕಾರಿಗಳು. ಸಿಮೆಂಟ್ ಕಿತ್ತು ಹೋಗಿ ಕಬ್ಬಿಣದ ಸರಳಿನಲ್ಲಿ ವಿದ್ಯುತ್ ಕಂಬ ನಿಂತಿತ್ತು. ರೈತ ಶಾಂತಲಿಂಗಪ್ಪ ಅವರ ತೋಟದಲ್ಲಿ ವಿದ್ಯುತ್ ಲೈನ್ ಹಾದು ಹೋಗಿತ್ತು. ಚಿತ್ರದುರ್ಗದ ಹೊಸದುರ್ಗ ತಾಲೂಕಿನ ಸಾಣೆಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು. ಪವರ್ ಟಿವಿ ವರದಿ ಬಳಿಕ ಎಚ್ಚೆತ್ತು ವಿದ್ಯುತ್ ಕಂಬವನ್ನ ಸಿಬ್ಬಂದಿ ಚೇಂಜ್ ಮಾಡಿದ್ದಾರೆ. ಸುದ್ದಿ ಬಿತ್ತರಿಸಿದ 24 ಗಂಟೆಯೊಳಗೆ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತು. ಮುಂದೆ ಆಗುವ ಅನಾಹುತದ ಕುರಿತು ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪವರ್ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ಈಗ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತು ಕಂಬವನ್ನ ಬದಲಿಸಿದ್ದಾರೆ. ಆ ಕಂಬವನ್ನ ಅಲ್ಲಿ ತೆರವುಗೊಳಿಸಿ ಅಲ್ಲಿ ಬೇರೆ ಕಂಬವನ್ನ ಹಾಕಿರುವಂಥದ್ದು. ಪರಿಸ್ಥಿತಿ ಹೇಗಿತ್ತು ಅಂದು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಎಂಥ ಕ್ಷಣದಲ್ಲೂ ಯಾವ ಕ್ಷಣದಲ್ಲೂ ಎಂಥ ಅನಾಹುತ ಬೇಕಾದರೂ ಸಂಭವಿಸುವಂತಹ ಸಾಧ್ಯತೆ ಇತ್ತು ಅಲ್ಲಿ. ಪವರ್ ಟಿವಿ ಈ ವರದಿಯನ್ನು ಬಿತ್ತರಿಸಿದ 24 ಗಂಟೆಯೊಳಗೆ ಎಚ್ಚೆತ್ತಂತಹ ಬೆಸ್ಕಾಂ ಅಧಿಕಾರಿಗಳು ಈಗ ಆ ಕಂಬವನ್ನು ತೆರವುಗೊಳಿಸಿ ಹೊಸ ಕಂಬವನ್ನು ನಿಲ್ಲಿಸಿರುವಂಥದ್ದು. ಅಂದಿನ ಪರಿಸ್ಥಿತಿ ಜೊತೆಗೆ ಇಂದಿನ ಪರಿಸ್ಥಿತಿ ಅಲ್ಲಿ ಹೇಗಿದೆ ಅನ್ನೋದನ್ನ ನಾವು ದೃಶ್ಯಗಳ ಮುಖಾಂತರ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.